ನ್ಯೂಸ್ ಹೆಡ್ಲೈನ್ ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಜೋರಾಯ್ತು ಕಾವೇರಿ ಕೊಳ್ಳದ ರೈತರ ಪ್ರತಿಭಟನೆ. ಅಹೋರಾತ್ರಿ ಧರಣಿಗೂ ಕೂಡ ಕ್ಯಾರೆ ಅಂತಿಲ್ಲ ಸರ್ಕಾರ. ನಾಲೆಗೆ ನೀರು ಹರಿಸೋದಕ್ಕೆ ಒತ್ತಾಯಿಸಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋಕೆ ನಿರ್ಧಾರ. ಮಂಡ್ಯ ರೈತರ ಅಹೋರಾತ್ರಿ ಪ್ರತಿಭಟನೆ ತೀವ್ರಗೊಂಡಿದೆ. ನಾಲೆಗಳಿಗೆ ನೀರು ಹರಿಸಿ ಅಂತ ಆಗ್ರಹಿಸಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ದರ್ಶನ್ ಪುಟ್ಟಣಯ್ಯ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಬೈಕ್ ಜಾಥಾ ಆರಂಭ ಆಗಲಿದೆ. ಕಳೆದ 8 ದಿನಗಳಿಂದ ನಿರಂತರವಾಗಿ ಹೋರಾಟ ಕಾವೇರಿದೆ ಮಂಡ್ಯದಲ್ಲಿ. ಜಿಲ್ಲೆಯ ಎಲ್ಲ ನಾಲೆಗಳಿಗೂ ನೀರು ಬಿಡಿ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ದ್ವೇಷ ಬಿಡಿ, ನೀರು ಕೊಡಿ ಅಂತ ಮುಖ್ಯಮಂತ್ರಿಗಳನ್ನ ರೈತರು ಆಗ್ರಹಿಸ್ತಾ ಇದ್ದಾರೆ. ದರ್ಶನ್ ಪುಟ್ಟಣಯ್ಯ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕಳೆದ 10 ದಿನಗಳಿಂದ ನೇತೃತ್ವವನ್ನು ವಹಿಸಿದ್ದಾರೆ. ಮಂಡ್ಯದ ಕಾವೇರಿ ಭವನದಲ್ಲಿ ರೈತರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇರ್ತಾರೆ ಅಂತ ಹೇಳಲಾಗಿದೆ. ಕೆಆರ್ಎಸ್ ಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ನಿರ್ಧಾರ ಕೈಗೊಂಡಿದ್ದಾರೆ. ಕೆಆರ್ಎಸ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಆದರೂ ಕೂಡ ಕಳೆದ 8 ದಿನಗಳಿಂದ ನಡೀತಾ ಇರತಕ್ಕಂತ ಧರಣಿ ಇದೀಗ ತಾರಕಕ್ಕೇರಿದೆ. ಕೆಆರ್ಎಸ್ ಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ಸರ್ವ ಸನ್ನದ್ಧರಾಗಿದ್ದಾರೆ. ಸಾಕಷ್ಟು ಜೋರಾಗಿ ನಡೀತಾ ಇದೆ ಮಂಡ್ಯದಲ್ಲಿ. ಜಿಲ್ಲೆಯ ನಾಲೆಗಳಿಗೆ ನೀರು ಹರಿಸ್ತಾ ಇಲ್ಲ, ರೈತರ ಬೆಳೆಗಳು ಒಣಗ್ತಾ ಇದಾವೆ ಅನ್ನೋ ಕಾರಣವನ್ನ ಇಟ್ಕೊಂಡು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ನಮಗ್ ನೀರು ಕೊಡ್ತಾ ಇಲ್ಲ? ತಮಿಳ್ನಾಡಿಗೆ ನೀರು ಬಿಡ್ತೀರಾ, ನಮ್ಗೆ ಯಾಕೆ ನೀರು ಕೊಡ್ತಾ ಇಲ್ಲ? ನಮಗೆ ಅಧಿಕೃತವಾಗಿ ಸಿಗಬೇಕಾಗಿರುವಂತ ಕೃಷಿ ಬೆಳೆಗೆ ಸಿಗಬೇಕಾಗಿರುವಂತ ನೀರು ಯಾಕೆ ಕೊಡ್ತಾ ಇಲ್ಲ? ನಾಲೆಗಳಿಗೆ ನೀರು ಬಿಡಿ, ದ್ವೇಷ ಬಿಡಿ, ನೀರು ಕೊಡಿ ಅಂತ ಇದ್ದಾರೆ. ಇದರ ಒಳಗೆ ಒಂದು ರಾಜಕೀಯ ಒಳಸುಳಿ ಕೂಡ ಕಾಣ್ತಾ ಇದೆ. ಒಟ್ಟಾರೆ ದರ್ಶನ್ ಪುಟ್ಟಣಯ್ಯ ನೇತೃತ್ವದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಂಡ್ಯದಲ್ಲಿ ಕಳೆದ 10 ದಿನಗಳಿಂದ ನಡೀತಾ ಇದೆ. ಇದೀಗ ತಾರಕಕ್ಕೇರಿದೆ ಪ್ರತಿಭಟನೆ. ಕೆಆರ್ಎಸ್ ಗೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ ರೈತರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಕೆಆರ್ಎಸ್ ಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ರೆಡಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಏನಿದರ ಹಿಂದಿನ ರಾಜಕೀಯ? ದ್ವೇಷ ಬಿಡಿ, ನೀರು ಕೊಡಿ ಅಂದ್ರೆ ಲೋಕಸಭಾ ಚುನಾವಣೆಯ ದ್ವೇಷನ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತನ? ರೈತರ ಆಗ್ರಹ ಏನು? ಶ್ರೀರಾಮ್, ಏನು ಕಳೆದ 8 ದಿನಗಳಿಂದ ಕಾವೇರಿ ನೀರನ್ನ ರೈತರ ಬೆಳೆಗಳಿಗೆ ಬಿಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅದು ತೀವ್ರಗತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಇವತ್ತು ಕೆಆರ್ಎಸ್ ಗೆ ಒಂದು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಯುವ ರೈತ ಮುಖಂಡರಾಗಿರುವಂತಹ ದರ್ಶನ್ ಪುಟ್ಟಯ್ಯ ಅವರು ಇದ್ದಾರೆ. ಸರ್, ಇವತ್ತು ನೀವು ಕಾವೇರಿ ನೀರನ್ನ ಬಿಡಬೇಕು ಅಂತೇಳಿ ಆಗ್ರಹಿಸಿ ಕೆಆರ್ಎಸ್ ಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಏನ್ ಹೇಳ್ತೀರಿ? ಈಗ ಒಂದು ಸರ್ಕಾರಕ್ಕೆ ನಿನ್ನೆ ಸಾಯಂಕಾಲ ನಾವೊಂದು ಮಧ್ಯಾಹ್ನ ಹೇಳಿದ್ವಿ, 11 ಗಂಟೆ ತನಕ ಗಡುವು ಕೊಡ್ತೀವಿ. ಅದಾದ ನಂತರ ನಾವು ಇಲ್ಲಿಂದ ಎಲ್ಲ ತೆರಳಿ, ಸಾವಿರಾರು ಜನರು ಈಗಾಗಲೇ ಕೆಆರ್ಎಸ್ ಸೇರ್ಕೊಂಡಿದ್ದಾರೆ. ಈ ಹೋಗಿ ಅಲ್ಲಿ ಮುತ್ತಿಗೆ ಹಾಕಿ ನಾವೇ ನೀರು ಬಿಡಿಸ್ಕೊಳ್ಳೋ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಹೇಳಿ ಹೇಳಿ ಸಾಕಾಯಿತು, 8 ದಿನ ಆಯ್ತು ಇಲ್ಲಿ ಕೂತು. ಅದಕ್ಕೆ ಒಂದು ವಾರಕ್ಕೆ ಮುಂಚೆ ನಾವು ಮೆಮೊರ್ಯಾಂಡಮ್ ಕೊಟ್ಟಿದ್ದೀವಿ. ಬರೀ ಇದನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮುಂದೆ ಇಟ್ಟು ಮಾತುಕತೆ ಮಾಡಿಸಿ ನೀರು ಬಿಡ್ಸೋಕ್ಕೆ 2 TMCನ ಇಷ್ಟು ಹೊಡೆದಾಡಬೇಕು. ಬರೀ ಅವ್ರದೇ ಜವಾಬ್ದಾರಿ, ಆದರೆ ಇವರುಗಳು ಬಂದು ಕೂತ್ಕೋಬೇಕು ನಮ್ಮ ಜೊತೆ. ಇವ್ರುಗಳೇ ಅವ್ರ ಮೇಲೆ ಒತ್ತಾಯ ಹಾಕಬೇಕು, ನೀರು ಬೇಕು, ಇಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು. 41,000 ಕುಟುಂಬಗಳ ಮೇಲೆ ಇದು ಪರಿಣಾಮ ಬೀಳ್ತದೆ, ನೀರು ಬಿಡ್ತಾರೆ. ಕಳೆದ 8 ದಿನಗಳಿಂದ ಸತತವಾಗಿ ಹೋರಾಟಗಳು ನಡೀತಾ ಇದ್ದಾವೆ. ಇವತ್ತು ಕೆಆರ್ಎಸ್ ಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ಸಚಿವರುಗಳು, CMರವರು ನಿಮಗೆ ಸಹಕಾರ ನೀಡಿದ್ದಾರಾ ಅಥವಾ ಏನಾದರೂ ಭರವಸೆ ಕೊಟ್ಟಿದ್ದಾರಾ ಈವರೆಗೂ? ಇಲ್ಲ ಸರ್, ಯಾರೂ ಭರವಸೆ ಕೊಟ್ಟಿಲ್ಲ.
ಯಾರು ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಬಂದು ನಮ್ಮ ಹತ್ರ ಹೇಳಿ ಅಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮುಂದೆ ಇಡ್ತೀವಿ, ಈ ಪ್ರಸ್ತಾಪ ಮಾಡ್ತೀವಿ ಇದನ್ನು ಈ ವಿಷಯವಾಗಿ ಅಂತ ಹೇಳಿದ್ರು ಅಷ್ಟೇ ಹೊರತು ಯಾರು ಬಿಡಿಸ್ತೀವಿ ಅಂತ ಯಾರು ಬಂದು ಹೇಳಿಲ್ಲ. ಈಗ ಮೊನ್ನೆ ಸಾಯಂಕಾಲ MD ಕಾವೇರಿ ನಿಗಮ ಅವರು ಬಂದು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಬಂದು ನೀರು ಬಿಡೋಕ್ಕಾಗದೇ ಇಲ್ಲ ಅಂತಲೇ ಹೇಳ್ಬಿಟ್ಟು ಅದಾದ ಮೇಲೆ ನಾವು ಯೋಚನೆ ಮಾಡಿ ಮುಂದಕ್ಕೆ ಏನು ಯಾವ ಥರ ಕಾರ್ಯಕ್ರಮ ರೂಪಿಸ್ಕೋಬೇಕು ಅಂತ ರೂಪಿಸ್ತೀವಿ. ಅಂದರೆ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಯಾವ ಕಾರಣವನ್ನು ಹೇಳ್ತಾ ಇದ್ದಾರೆ ನಿಮಗೆ ನೀರು ಬಿಡೋಕ್ಕಾಗಲ್ಲ ಅಂತೇಳಿ ಪ್ರಮುಖವಾಗಿ ಏನನ್ನು ಹೇಳ್ತಾ ಇದ್ದಾರೆ? ಸರ್, ಈಗೆಲ್ಲ ಯಾವುದೇ ಮೊದಲನೇ ದಿನದಿಂದಾನು ಹೇಳ್ತಿರೋದೇ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅದ್ರ ಮೇಲೆ ಎತ್ತಾಕ್ತಾರೆ. ಆಯಿತು, ಮಂಗಳವಾರ ಮಂಗಳವಾರ ಒಂದು ಮೀಟಿಂಗ್ ಇದೆ, ಅಲ್ಲಿ ತನಕ ಕಾಯಿರಿ, ಅದರಲ್ಲಿ ಮಾತುಕತೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು. ನಾವು ಕಾದ್ವಿ. ಸರ್, ಇವಾಗ ನೂತನವಾಗಿ ಆಯ್ಕೆ ಇರುವಂಥ ಸಂಸದೆ ಸುಮಲತಾ ಅವರು ಕೇಂದ್ರ ಸರ್ಕಾರಕ್ಕೆ ಏನಾದರೂ ಒತ್ತಾಯ ಮಾಡಿದ್ದಾರಾ ಅಥವಾ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಏನಾದರೂ ಕೊಟ್ಟಿದ್ದಾರಾ? ಇಲ್ಲ, ದೂರವಾಣಿ ಮೂಲಕ ಹೇಳಿದ್ದಾರೆ, ಓಪನ್ ಆಗಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಮತ್ತು ಅವರು ಹೇಳಿರೋ ಪ್ರಕಾರ ಎಲ್ಲ ಅಲ್ಲಿ ಯಾರು ಮಿನಿಸ್ಟ್ರಿ ಯಾರಿದ್ದಾರೆ ಸದಾನಂದ ಗೌಡರ ಜೊತೆ ಹೋಗಿ ಏನು ಮೆಮೊರಾಂಡಮ್ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದೀವಿ ಅಂತ ನಮಗೆ ಹೇಳಿದ್ದಾರೆ, ಆ ಲೆಟ್ರ್ಗಳನ್ನು ಕಳಿಸಿದ್ದಾರೆ. ಸರ್, ಇವತ್ತಿನ ಹೋರಾಟದಲ್ಲಿ ಎಷ್ಟು ಜನ ರೈತರು ಭಾಗವಹಿಸ್ತಾ ಇದ್ದಾರೆ, ಹಾಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ಕಾರ್ಯಕ್ರಮ ಏನಿಲ್ಲ ಸರ್, ಇಲ್ಲಿಂದ ಎಷ್ಟು ಜನ ಇಲ್ಲಿ ಸೇರಿಕೊಳ್ತೀವಿ, ಇಲ್ಲಿ ಮಂಡ್ಯದಿಂದ ಪಾಂಡುಪುರದ ಮಾರ್ಗವಾಗಿ ನಾವು KRS ಹೋಗ್ತೀವಿ. KRS ಹೋಗಿ ಅಲ್ಲಿ ಅಲ್ಲಿಗೆ ಎಲ್ಲರೂ ಬರ್ತಾ ಇದ್ದಾರೆ ರೈತರು. ಇಲ್ಲಿ ಸುಮಾರು ಜನ ಬರ್ತಾರೆ, ಈ ಕಡೆ ಬೇರೆ ಕಡೆ ಮದ್ದೂರು ಆ ಭಾಗದಿಂದ ಈ ಕಡೆ ಬರ್ತಾರೆ. ಅದಾದ ನಂತರ ಅಲ್ಲಿ ಹೋಗಿ ಅಲ್ಲಿ ಯಾವ ಥರ ನಾವು ಕಾರ್ಯಕ್ರಮಗಳನ್ನ ಮಾಡಬೇಕು ಏನಂದರೆ ಹೋಗಿ ಮುತ್ತಿಗೆ ಹಾಕ್ತೀವಿ ಮೊದಲು, ಅದಾದ ನಂತರ ನಾವೇ ನೀರು ಬಿಡಿಸ್ಕೊಳಕ್ಕೆ ಏನೇನು ಮಾಡಬೇಕು ಮಾಡ್ತೀವಿ. ಸರ್, ಈಗ ಒಂದು ಕಡೆ ಕಾವೇರಿ ನೀರನ್ನು ಇವಾಗ ಮಂಡ್ಯಕ್ಕೆ ಬಿಡಬೇಕು ಅಂತೇಳಿ ನಾಲೆಗಳಿಗೆ ಹರಿಸ್ಬೇಕು ಅಂತೇಳಿ ಹೋರಾಟ ನಡೀತಾ ಇದೆ, ಆದರೆ ಇವತ್ತಿನ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂದರೆ ಮುಂದೆ ನಿಮ್ಮ ನಿಲುವೇನು? ಇಲ್ಲ, ಮುಂದೆ ನಿಲುವು ಇದ್ದಿದ್ದೇ ಇದೆ. ಹೋರಾಟ ಅದು ಫಲ ಸಿಗುವವರೆಗೂ ಹೋರಾಟ ಕಂಟಿನ್ಯೂ ಮುಂದುವರಿತದೆ. ಯಾಕೆ ಅಂತ ಅಂದರೆ, ನಾವು ಈಗ ಬಸ್ಸಲ್ಲಿ ಬರಬೇಕಾದ್ರೆ ಒಬ್ಬ ಕಂಡಕ್ಟ್ರು ಅವ್ರ ಬಾಯಲ್ಲಿ ಏನು ಬರ್ತದೆ ಅಂತ ಅಂದರೆ, ದನಕರಿಗಳಿಗಾರು ಇವ್ರಿಗೆ ನೀರು ಬಿಡು ಯೋಚನೆ ಮಾಡೋದಿಲ್ಲ ಅಂತ ಅಂದರೆ, ಇವೆಂಥ ಸರ್ಕಾರಗಳು ನಡೆಸೋರು ಅಂತ ಅನ್ನುವಂಥ ಮಟ್ಟಕ್ಕೆ ಅಯ್ಯಪ್ಪ ಬಸ್ನಲ್ಲಿ ಮಾತಾಡ್ತಾ ಇದ್ದ. ಈ ಚಳುವಳಿ ಬಿಸಿ ಎಲ್ಲಿ ಗಂಟ ತಟ್ಟದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಆ ಕಾರಣ ಏನೇ ಆಗಲಿ ಈಗ ದನಕರ ಪ್ರಾಣಿ ಪಕ್ಷಿಗಳ ಹಿತದೃಷ್ಟಿಯಿಂದ ಅವರು ಇವರು ರೈತರ ಹಿತದೃಷ್ಟಿ ಇವ್ರಿಗಿಲ್ಲ ಚೆನ್ನಾಗಿ ಗೊತ್ತಾಗದೆ ಅದು ನಮಗೆ. ಆದರೆ ಪ್ರಾಣಿಗಳ ಹಿತದೃಷ್ಟಿಯಿಂದ ಆದರೂ ದನ ನೀರು ಬಿಡಲಿಲ್ಲ ಅಂತ ಅಂದರೆ, ನಿಮ್ಮ ಮುಂದಿನ ಹೋರಾಟ ನಮ್ಮ ಕೈಯಲ್ಲಿ ಏನು ಮುಂದಿನ ಚಳುವಳಿಗಳು ಯಾವ ರೀತಿ ರೂಪಿಸ್ಬೇಕು ಅದು ನಮಗೆ ಗೊತ್ತದೆ, ಆ ರೀತಿ ರೂಪಿಸ್ತೀವಿ. ಅಲ್ಲ, ಯಾಕೆಂದರೆ ಮಂಡ್ಯದಲ್ಲಿ ಈಗಾಗಲೇ CM ಕುಮಾರಸ್ವಾಮಿ ಅವರು ಸೇರಿದಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಶಾಸಕರಿದ್ದಾರೆ, ಸಚಿವರುಗಳಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಯಾರೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿಲ್ಲ ಅಂದರೆ ಏನು ಹೇಳ್ತೀರಿ ಇದಕ್ಕೆ? ನಿಮ್ಮ ಒಂದು ಅವ್ರಿಗೆ ಆಗ್ರಹ ಏನು ಮಾಡ್ತೀರಿ? ಅಲ್ಲ, ಈ ಪರಿಸ್ಥಿತಿ ಒಳಗಡೆ ಇಡೀ ರಾಜ್ಯದ ಪರಿಸ್ಥಿತಿ ನೋಡಿದಾಗ ಏನು 224 ಜನ ಇವರು MLAಗಳು ಇದ್ದರೋ, ಇವರೆಲ್ಲ ಬರೀ 5 ವರ್ಷಕ್ಕೊಂದ್ಸರಿ ನಾವು ಮುಂಗಾರಲ್ಲಿ ಬೆಳೆ ಬೆಳೆದಂಗೆ ಅವರು ಚುನಾವಣೆ ಬೆಳೆ ಬೆಳ್ಕೊಳ್ಳೋದಷ್ಟೇ, ಅಷ್ಟಕ್ಕೆ ಮಾತ್ರ ಸೀಮಿತವಾಗವ್ರೆ. ಜನಗಳ ಅಭಿಪ್ರಾಯ ತಿಳ್ಕೊಂಡು ಜನಗಳಿಗೋಸ್ಕರ ನಾವು ಅಂತ ಅನ್ನೋ ಭಾವನೆ ಸತ್ತೋಗದೆ ಪ್ರಜಾಪ್ರಭುತ್ವನ ಹಾಳು ಮಾಡೋರು. ಇನ್ನು ಮುಂದೆ ಅವ್ರು ಬಂದಾಗ ಅದ್ರ ಪರಿಣಾಮ ಯಾವ ರೀತಿ ಎದುರಿಸ್ಬೇಕು ಅದು ಎದುರಿಸ್ಬೇಕಾಯ್ತದೆ. ಸರ್, ಈಗ ಒಂದು ಕಡೆ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಇದು ಕೇಂದ್ರಕ್ಕೆ ಸಂಬಂಧಪಡ್ತದೆ, ಪ್ರಾಧಿಕಾರಕ್ಕೆ ಒಳಪಟ್ಟಿದೆ ಎನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಆದರೆ ನೀವು ನೀರನ್ನು ಬಿಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ನಡುವೆ ಈಗೇನಾದರೂ ನಿಮ್ಮ ಒಂದು ಆಗ್ರಹ ಈಡೇರಲಿಲ್ಲ ಅಂದರೆ ನೀವು ಯಾವ ಒಂದು ಹೋರಾಟಕ್ಕೆ ಮುಂದಾಗ್ತೀರಿ ಮುಂದಿನ ದಿನಗಳಲ್ಲಿ? ನಾವು ಈಗ ಸತ್ಯಕ್ಕೆ ಆಗ್ರಹ ಮಾಡಿದ್ದೀವಿ. ಸತ್ಯಾಗ್ರಹ ಅಂದರೆ ಅದೇ, ಸತ್ಯಕ್ಕೆ ಆಗ್ರಹ ಮಾಡಿದ್ದೀವಿ ಅಂತ. ಕನಿಷ್ಠ ಈ ರಾಜ್ಯ ಸರ್ಕಾರ ಬಂದು ಮಾತಾಡಿಸೋ ಸೌಜನ್ಯನ ಯಾವುದೇ ಮಂತ್ರಿ ಆಗಲಿ, ಯಾವುದೇ MLA ಆಗಲಿ, ಅಥವಾ ಕನ್ಸರ್ನ್ ಮಿನಿಸ್ಟ್ರಿ ಆಗಲಿ ಬಂದು ಮಾತಾಡಿಲ್ಲ. ಬರೀ ನೀರಾವರಿ MD ಬಂದಿದ್ದಾರೆ, ಬಿಡಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಒಂದು ಹೇಳಿಕೆನ, ನಿನ್ನೆ ಒಂದು ಹೇಳಿಕೆನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಏನಂತ, ನೀವು ನಿರ್ವಹಣಾ ಮಂಡಳಿ ಮುಂದೆ ಹೋಗಿ, ಅದು ಅವರಾಡೋ ಮಾತಲ್ಲ, ಬೀದಿಲಿ ಹೋಗೋ ಜನ ಯಾರೋ ಹೇಳೋ ಅಂಥ ಮಾತೆ ಹೊರತು, ಏನೋ ಅವಿದ್ಯಾವಂತ ಹೇಳೋ ಮಾತೆ ಹೊರತು, ಒಬ್ಬ ಮುಖ್ಯಮಂತ್ರಿ ಹೇಳೋ ಮಾತಲ್ಲ. ಅವರು ನಮ್ಮನ್ನು ಹಿಂದೆ ಕರ್ಕೊಂಡು ನೀರಾವರಿ ಸಲಹಾ ಸಮಿತಿ ಇದೆಯಲ್ಲ, ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಂಡೋಗಿ ಅವ್ರು ಹೋರಾಟ ಮಾಡಬೇಕು. ಅದು ಬಿಟ್ಬಿಟ್ಟು ನೀವೇ ಹೋಗಿ ಅನ್ನೋದು ಅವ್ರದ್ದು ದ್ವೇಷ ರಾಜಕಾರಣ ಎತ್ತಿ ತೋರಿಸ್ತಾ ಇದೆ.
ನಮ್ಮಲ್ಲಿ ಅವ್ರ ಮಗನ್ ಸೋಲಿಸ್ತು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮಂಡ್ಯ ಜಿಲ್ಲೆಗೆ ಈ ಸತಿ ನೀರು ಬಿಡಬಾರ್ದು. ಆಲ್ರೈಟ್, ಮಂಡ್ಯದಲ್ಲಿ ಇಷ್ಟೆಲ್ಲ ಹೋರಾಟ ಕಾವೇರಿ ಇರ್ತಕ್ಕಂತ ಸಂದರ್ಭದಲ್ಲೇನೆ ಕುಡಿಯೋದಕ್ಕೆ ನೀರು ಇಟ್ಟುಕೊಂಡು ನೀರು ಬಿಡಿ ಅಂತ ಬಿಡಬೇಕು. ನನ್ನ ಪ್ರಕಾರ, ಯಾರ ಪ್ರಕಾರ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕಾರ ಕುಡಿಯೋದಕ್ಕೆ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು. ಕುಡಿಯೋ ನೀರನ್ನ ಇಟ್ಟುಕೊಂಡು ಮುಂದೆ ತಮಿಳುನಾಡಿಗೆ ನೀರು ಬಿಡಬೇಕು, ನಮ್ಮಲ್ಲಿ ನೀರಿದ್ರೆ ನೀರು ಬಿಡಬೇಕು. ಈ ಅರ್ಥದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಡ್ಯದ ಹೋರಾಟ ಯಾವ ರೀತಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಕೂಡ ಬಿಂಬಿಸ್ತಾ ಇದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು, ಅಲ್ಲಿ ರೈತರಿಗೆ ಕುಡಿಯೋ ನೀರು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದೇ ದೋಸ್ತಿಯಲ್ಲಿರ್ತಕ್ಕಂತ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಅಲ್ಲಿ ನೀರು ಬಿಡ್ತಾ ಇಲ್ಲ. ಇದು ರೈತರ ಆಕ್ರೋಶ. ನನ್ನ ಪ್ರಕಾರ ಕುಡಿಯಕ್ ನೀರಿಗೆ ಇಟ್ಟುಕೊಂಡು ನೀರಿದ್ರೆ ಬಿಡಬೇಕು, ಕುಡಿಯಕ್ ನೀರು ಇಟ್ಕೊಳ್ಳೇಬೇಕು. ಫಸ್ಟ್ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್, ಅದು ಇಟ್ಟುಕೊಂಡು ಉಳಿದ ನೀರನ್ನು ಬಿಡಬೇಕು. ನನ್ನ ಪ್ರಕಾರ ಕುಡಿಯಕ್ ನೀರಿಗೆ ಇಟ್ಟುಕೊಂಡು ನೀರಿದ್ರೆ ಬಿಡಬೇಕು, ಕುಡಿಯಕ್ ನೀರು ಇಟ್ಕೊಳ್ಳೇಬೇಕು. ಫಸ್ಟ್ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್, ಅದು ಇಟ್ಟುಕೊಂಡು ಉಳಿದ ನೀರನ್ನು ಬಿಡಬೇಕು. ನನ್ನ ಪ್ರಕಾರ ಕುಡಿಯಕ್ ನೀರಿಗೆ ಇಟ್ಟುಕೊಂಡು ನೀರಿದ್ರೆ ಬಿಡಬೇಕು, ಕುಡಿಯಕ್ ನೀರು ಇಟ್ಕೊಳ್ಳೇಬೇಕು. ಫಸ್ಟ್ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್, ಅದು ಇಟ್ಟುಕೊಂಡು ಉಳಿದ ನೀರನ್ನು ಬಿಡಬೇಕು. ನನ್ನ ಪ್ರಕಾರ ಕುಡಿಯಕ್ ನೀರಿಗೆ ಇಟ್ಟುಕೊಂಡು ನೀರಿದ್ರೆ ಬಿಡಬೇಕು, ಕುಡಿಯಕ್ ನೀರು ಇಟ್ಕೊಳ್ಳೇಬೇಕು. ಫಸ್ಟ್ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್, ಅದು ಇಟ್ಟುಕೊಂಡು ಉಳಿದ ನೀರನ್ನು ಬಿಡಬೇಕು. ನನ್ನ ಪ್ರಕಾರ ಕುಡಿಯಕ್ ನೀರಿಗೆ ಇಟ್ಟುಕೊಂಡು ನೀರಿದ್ರೆ ಬಿಡಬೇಕು, ಕುಡಿಯಕ್ ನೀರು ಇಟ್ಕೊಳ್ಳೇಬೇಕು. ಫಸ್ಟ್ ಪ್ರಯಾರಿಟಿ. ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಂದಾಲ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದವರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಕನ್ನಡ ಪರ ಸಂಘಟನೆಯ 10 ಕಾರ್ಯಕರ್ತರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಯಾತಕ್ಕೋಸ್ಕರ ಸಮನ್ಸ್ ಜಾರಿ ಮಾಡ್ತಾರೆ? ಹಾಗಾದ್ರೆ ಕನ್ನಡ ಕಾರ್ಯಕರ್ತರ ವಿರುದ್ಧ ಇದೆಯಾ ಸರ್ಕಾರ? ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಂತಹ, ಜಿಂದಾಲ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತಹ ಕಾರ್ಯಕರ್ತರಿಗೆ ಸರ್ಕಾರ ಸಮನ್ಸ್ ಜಾರಿ ಮಾಡಿದೆ. 10 ಮಂದಿಗೆ ಸಮನ್ಸ್ ಜಾರಿ ಮಾಡಿದೆ. ಸಂಡೂರು ತಹಶೀಲ್ದಾರ್ ಇವತ್ತು ಮಧ್ಯಾಹ್ನ ಹಾಜರಾಗಿ ಅಂತ ಸಮನ್ಸ್ ಜಾರಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಶಾಂತಿ ಪಾಲನೆಗಾಗಿ ಮುಚ್ಚಳಿಕೆ ಬರ್ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆಸ್ಪದವೇ ಇಲ್ವಾ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಹೇಳುತ್ತೆ. ಅನ್ಯಾಯವನ್ನ ಖಂಡಿಸೋದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವೇ ಇಲ್ವಾ ರಾಜ್ಯದಲ್ಲಿ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಜಿಂದಾಲ್ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂತ ಕಾರ್ಮಿಕರ ವಿರುದ್ಧ ಸಮನ್ಸ್ ಜಾರಿ ಮಾಡಲಾಗಿದೆ. 3 ಲಕ್ಷ ರೂಪಾಯಿ ಬಾಂಡ್ ಹಾಗೂ ಒಬ್ಬ ಜಮೀನ್ದಾರನ ಸಹಿ ಕಡ್ಡಾಯವಾಗಿದೆ. ಮುಚ್ಚಳಿಕೆ ಬರ್ಕೊಡಿ ಅಂತ ಸಮನ್ಸ್ ಜಾರಿ ಮಾಡಿದ್ದಾರೆ. ಶಾಂತಿ ಪಾಲನೆ ಮಾಡ್ತೀವಿ ಅಂತ ಮುಚ್ಚಳಿಕೆ ಬರ್ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈ ಸಮನ್ಸ್ ಜಾರಿ ಮಾಡಿರೋದನ್ನ ನೋಡಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆಸ್ಪದವೇ ಇಲ್ವಾ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಹೇಳುತ್ತೆ. ಯಾಕೆ ಹೋರಾಟಗಳನ್ನ ಮಾಡಲೇಬಾರ್ದ, ಚಳವಳಿಗಳನ್ನ ಮಾಡಲೇಬಾರ್ದ ಅಂತ ಏನಾಗಿದೆ ಆಕ್ಚುಲಿ? ಅಲ್ಲಿ ಯಾಕೆ ಸಮನ್ಸ್ ಜಾರಿ ಮಾಡಿದಾರಂತೆ? ಅಲ್ಲಿ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಣಗಲ್ಲ ಪಟ್ಟಣದಲ್ಲಿ, ಅದರಲ್ಲೂ ಕೂಡ ಜಿಂದಾಲ್ ಮುಂದೆ ಪ್ರತಿಭಟನೆಗಳು ಆಗಿರೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಆದ್ರೆ June 15 ಪಾಟಾಳ್ ನಾಗರಾಜ್ ಅವರು ಕರ್ನಾಟಕ ಜನಸೈನ್ಯ ಸಂಘಟನೆ, ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಮತ್ತು ವಿವಿಧ ಸಂಘಟನೆಯ ಮುಖಂಡರೆಲ್ಲರೂ ಕೂಡ ಆಗಮಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಆ ಪ್ರತಿಭಟನೆ ವೇಳೆ ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನುವಂತ ಮಾತು ಕೂಡ ಕೇಳ್ಬಿತ್ತು. ಆದ್ರೆ ಪರ್ಮಿಷನ್ ಅನ್ನ ಕೇಳೋ ಅವಶ್ಯಕತೆ ಇಲ್ಲ, ನಾವು ಪ್ರತಿಭಟನೆ ನಮ್ಮ ಹಕ್ಕು, ಅದನ್ನ ನಾವು ಮಾಡ್ತಿದ್ದೇವೆ, ಮಾಹಿತಿಯನ್ನು ನಾವು ಮುಂಚಿತವಾಗಿಯೂ ಕೂಡ ಕೊಟ್ಟಿದ್ದೀವಿ ಅನ್ನೋದು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರ ಮಾತಾಯ್ತು. ಆದ್ರೆ ಇದೆಲ್ಲ ಆಗಿ ಒಂದ್ ವಾರ ಆದ್ರೂ ಕೂಡ ಯಾವುದೇ ರೀತಿಯಾದಂತ ವ್ಯಕ್ತಿ ಅಂದ್ರೆ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದ್ದಿಲ್ಲ. ಆದ್ರೆ ಇದೀಗ ಸಂಡೂರ್ನ ತಹಶೀಲ್ದಾರ್ ಅವರು ಏನು ಸೂಚನೆಯನ್ನು ನೀಡಿದ್ದಾರೆ, ಸಂಬಂಧ ಕರ್ನಾಟಕ ಜನಸೈನ್ಯ ಸಂಘಟನೆಯ ಒಟ್ಟು 10 ಕಾರ್ಯಕರ್ತರ ಮೇಲೆ ಇದ್ದು ಅಂದ್ರೆ 1 ವರ್ಷದವರೆಗೂ ಕೂಡ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಡ್ಬೇಕು ಮತ್ತು ಯಾವುದೇ ರೀತಿಯಾಗಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿಯಾಗದ ರೀತಿಯಾದ ಚಟುವಟಿಕೆಗಳನ್ನ ನಡೆಸಬಾರದು. ಮತ್ತೆ ಸಂಪರ್ಕದಲ್ಲಿರಿ. ಸಂಡೂರು ತಹಶೀಲ್ದಾರ್ ಸಿದ್ದೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಯಾವ ಕಾರಣಕ್ಕೋಸ್ಕರ ಸಮನ್ಸ್ ಇಶ್ಯೂ ಮಾಡಲಾಗಿದೆ ಈ ಹೋರಾಟ ಮಾಡಿರ್ತಕ್ಕಂತ ಕಾರ್ಯಕರ್ತರಿಗೆ? ಸಮನ್ಸ್ ಯಾವುದೇ ರೀತಿ ಇಶ್ಯೂ ಆಗಿಲ್ಲ ಅನ್ಸುತ್ತೆ. ಅವ್ರ ಮೆಮೋರಾಂಡಮ್ ಕೊಟ್ಟಿದ್ದಾರೆ ಮೊನ್ನೆ, ನಾಡ ಕಚೇರಿ ತೋಣದಲ್ಲಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು. ನಮಗೆ
50% ರೇಟ್ ಆಫ್ ದ ವ್ಯಾಲ್ಯೂ ಕೊಡ್ರಿ, ಆಮೇಲೆ ಮನೆ ಕಟ್ಸಿಕೊಡಿ ಒಂದು 20 ಎಕರೆಯಲ್ಲಿ ಅಂತೇಳಿ ಜಿಂದಾಲ್ ಅವರೇ ನಂಗೆ ಮನೆ ಕಟ್ಸಿಕೊಡ್ಬೇಕು ಅಂತ. ಆಮೇಲೆ ಕಡಿಮೆ ರೇಟಿಗೆಲ್ಲ ಪರಿಹಾರ ಮಾಡಬಾರ್ದು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದು. ಆದ್ರೆ ನಿನ್ನೆ ಹೋಗಿ ನಾನು ಮೆಮೊರಾಂಡಮ್ ಅನ್ನು ಸ್ವೀಕರಣ ಮಾಡಿ ಬಂದಿದ್ದೀನಿ. ನಮ್ಮಿಂದ ಯಾವುದೇ ಸಂಬಂಧಿತ ಜಾರಿ ಆಗಿಲ್ಲ. ಸೊ ಅವ್ರಿಗೆ ಶಾಂತಿ ಪಾಲನೆ ಮಾಡ್ತೀವಿ ಅಂತ ಮುಚ್ಚಳಿಕೆ ಬರ್ಕೊಡಿ ಅಂತ ಹೇಳಲಾಗಿದೆ ಅಂತ. ಇವತ್ತು ಮಧ್ಯಾಹ್ನ ಬರಬೇಕು, ಹಾಜರಾಗಬೇಕು ಅಂತ. ಅವ್ರಿಗೆ 3 ಲಕ್ಷ ರೂಪಾಯಿ ಬಾಂಡು, ಒಬ್ಬ ಜಮೀನ್ದಾರನ ಸಹಿ ಬೇಕು ಅಂತ. ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ನಾವು ತೋರಿಸ್ತಾ ಇದ್ವಿ ಅವ್ರಿಗೆ ಸಮನ್ಸ್ ಇಶ್ಯೂ ಮಾಡಿರ್ತಕ್ಕಂಥದ್ದು. ಪರಿಶೀಲನೆ ಮಾಡ್ತೀವಿ ಹಂಗ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಅದ ಸರಿನಾ, ಇದು ಹೋರಾಟ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂವಿಧಾನ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಹಕ್ಕು ಇರುತ್ತಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಶಾಂತಿಯುತವಾಗಿ ಹೋರಾಟ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಂವಿಧಾನನೇ ಕೊಟ್ಟಿರತಕ್ಕಂಥದ್ದು. ಶಾಂತಿಯುತ ಹೋರಾಟ ಮಾಡಿದ್ರೆ ನಮ್ದು ಸಹ ಬೆಂಬಲ ಇರುತ್ತೆ, ನಾವು ಸಹ ಸಹಕಾರ ಮಾಡ್ತೀವಿ. ಸೊ ಇದೇನು ಅಂತ ನೀವು ಪರಿಶೀಲನೆ ಮಾಡ್ತೀರಿ, ಸಮನ್ಸ್ ಯಾಕೆ ಜಾರಿ ಆಗಿದೆ ಅಂತ? ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸಿದ್ದೇಶ್ ಅವರೇ, ನ್ಯೂಸ್ 18 ಮಾತನಾಡಿದ್ದಕ್ಕೆ.